ವಿಧಾನಸಭೆಯಲ್ಲಿ ಸುಳ್ವಾಡಿ ವಿಷಪ್ರಸಾದ ಸೇವನೆ ದುರಂತ ಪ್ರಕರಣ ಪ್ರತಿಧ್ವನಿಸಿದೆ. ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಶಾಸಕ ನರೇಂದ್ರ, ಇದೊಂದು ದೊಡ್ಡ ದುರಂತ ಪ್ರಕರಣವಾಗಿದೆ. ಇನ್ನೂ ನಾಲ್ಕೈದು ಜನರ ಸ್ಥಿತಿ ಗಂಭೀರವಾಗಿದೆ. ದೇಗುಲದ ವಿಚಾರದಲ್ಲಿ ಒಳಸಂಘರ್ಷವಿದ್ದ ಆರೋಪವಿದೆ. ಹೀಗಾಗಿ ಈ ದೇಗುಲವನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು. ಅಲ್ಲದೆ 5 ಲಕ್ಷ ಪರಿಹಾರ ಸಾಲಲ್ಲ, ಹೀಗಾಗಿ ಪರಿಹಾರ ಮೊತ್ತ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಎರಡು ದಿನಗಳಲ್ಲಿ ರಾಜ್ಯದಲ್ಲಿ ಎರಡು ಅತ್ಯಂತ ದುಃಖಕರ ಘಟನೆಗಳಲ್ಲಿ ಚಾಮರಾಜನಗರ ಜಿಲ್ಲೆಯ ಸುಳ್ಯಾಡಿಯಲ್ಲಿ 14 ಜನ ಅಸಹಜವಾಗಿ ಮರಣ ಹೊಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಕಾರ್ಖಾನೆಯ ಆವರಣದಲ್ಲಿ ತಾಂತ್ರಿಕ ದೋಷದಿಂದ 5-6 ಜನ ಮರಣ ಹೊಂದಿದ್ದಾರೆ. ಸಾವು ಅಂತಕ್ಕಂಥದ್ದು ಮನುಕುಲಕ್ಕೆ ಅತ್ಯಂತ ನೋವು ತರ್ತಕ್ಕಂಥ ಸಂಗತಿ. ಬೇರೆ ಯಾವುದಕ್ಕಾದರೂ ನಾವು ಪರ್ಯಾಯ ಮಾಡಬಹುದು, ಸಾವಿಗೆ ಪರ್ಯಾಯ ಮಾಡೋಕ್ಕಾಗೋದಿಲ್ಲ. ಈ ಮೃತರ ಕುಟುಂಬಗಳು ಯಾರ್ಯಾರು ಯಾವ್ಯಾವ ರೀತಿಯ ನೋವಿಗೆ ಒಳಗಾಗಿದ್ದಾರೋ ನಮಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವುಗಳು ಸಂಭವಿಸಿದಾಗ ಸಹಜವಾಗಿ ನಮ್ಮ ಆದ್ಯ ಕರ್ತವ್ಯ ಮೊದಲನೇದಾಗಿ ನಮ್ಮ ನೋವನ್ನು ಎಲ್ಲ ಇಡೀ ಸದನ ಆ ಕುಟುಂಬಗಳು ಯಾರಿದ್ದಾರೆ ಅವರ ನೋವಿನಲ್ಲಿ ನಾವು ಭಾಗಿಗಳಾಗಿದ್ದೇವೆ ಅಂತ. ಆ ದೇವಸ್ಥಾನದಲ್ಲಿ ಬೆಳಿಗ್ಗೆ 9:30-10 ಸಮಯದಲ್ಲಿ ಗೋಪುರವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಆ ಪೂಜೆ ಮಾಡಿದಂಥ ಸಮಯದಲ್ಲಿ ಸುಮಾರು 15 ಕೆಜಿಯಷ್ಟು ಅಕ್ಕಿಯನ್ನು ಹಾಕಿ ಪ್ರಸಾದವನ್ನು ತಯಾರು ಮಾಡ್ತಾರೆ. ರೈಸ್ ಭತ್ತ ಏನೋ ಟೊಮೆಟೊ ಭತ್ತ ಅಂತ ಏನೋ ಒಂದು ತಯಾರು ಮಾಡ್ತಾರೆ. ಅದನ್ನು ಎಲ್ಲ ಸುಮಾರು 150 ಜನರು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಮನೆ ಅಧ್ಯಕ್ಷೆ, ಸುಮಾರು 14 ಜನ ಮೃತಪಟ್ಟಂಥದ್ದು ಮನೆ ಅಧ್ಯಕ್ಷೆ. 14 ಇಬ್ಬರು ಮಕ್ಕಳು. ಮನೆ ಗೃಹ ಸಚಿವರು ಹೇಳ್ದಂಗೆ ಯಾರು ಅಡುಗೆ ಮಾಡಿದ್ರು, ಅಡುಗೆ ಮಾಡಿದ ಮಗುನೂ ಕೂಡ ತೀರ್ಕೊಂತು, 12 ಮಗು ಕೂಡ ಅನಿತ ಅಂತ ತೀರ್ಕೊಂಡಿದೆ. ಅಡುಗೆ ಮಾಡೋನು ಮತ್ತೆ ಹೆಲ್ಪರ್ ಏನಿದ್ರು ಅವರು ಕೂಡ ಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮನೆ ಅಧ್ಯಕ್ಷ. ಮತ್ತೆ ಈ ಪ್ರಸಾದ ತಿಂದವರಲ್ಲಿ ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಸುಳ್ವಾಡಿ ಗ್ರಾಮದಲ್ಲಿ ಕಿಚ್ಚುಗುತ್ತಿ ಮಾರೆಮ್ಮ ಅಂತ ಹೇಳಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಆ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಾಡಿನಲ್ಲಿ ಅವರೆಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಕ್ಕಂಥದ್ದು, ಭಕ್ತಾದಿಗಳು ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. 14 ಇಂಥದ್ದೇ ಒಂದು ಕಾರ್ಯಕ್ರಮ ಅಲ್ಲಿ ಆ ಪೂಜೆಯನ್ನು ಸಲ್ಲಿಸೋದರ ಜೊತೆಗೆ ಆ ದೇವಸ್ಥಾನಕ್ಕೆ ಒಂದು ಗೋಪುರ ಕಟ್ಟಬೇಕು ಅಂತ ಹೇಳಿ ಆ ಸಮಿತಿಯವರು ಆ ಭಕ್ತಾದಿಗಳು ಎಲ್ಲ ತೀರ್ಮಾನ ಮಾಡಿಕೊಂಡು ಅದಕ್ಕೆ ಗುದ್ದಲಿ ಪೂಜೆ ಮಾಡೋದಕ್ಕೆ ಅಡಿಗಲ್ ಹಾಕೋದಕ್ಕೆ ಕಾರ್ಯಕ್ರಮ ರೂಪಿಸಿರ್ತಾರೆ. ಸುಮಾರು 150-200 ಜನ ಅವತ್ತು ಆ ಸಂದರ್ಭದಲ್ಲಿ ಆ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ನಾವೆಲ್ಲ ನೋಡಿದ್ದೀವಿ, ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಕೊಡ್ತಾರೆ. ಅದೇ ರೀತಿ ಪ್ರಸಾದ ಅವರು ಮಾಡಿಸಿ ಅದು ವೆಜಿಟೇಬಲ್ ಬಾತ್ ಅಂಥೇಳಿ ವೆಜಿಟೇಬಲ್ ಬಾತ್ ಮಾಡಿಸಿ ಒಂದು 150 ಜನರಿಗೆ ಪ್ರಸಾದ ಕೊಡ್ತಾರೆ. ಯಾರಿಗೆ ಗೊತ್ತಿಲ್ಲ, ದೇವರಲ್ಲಿ ನಂಬಿಕೆ ಇದೆ, ದೇವರ ಮೇಲೆ ದೇವರ ಹೆಸರು ಹೇಳಿಕೊಂಡು ಪ್ರಸಾದ ತಗೊಂಡು ಸ್ವೀಕಾರ ಮಾಡಿ ಒಂದು 150 ಜನ ಅರ್ಧ ಗಂಟೆಯಲ್ಲಿ ಅಸ್ವಸ್ಥರಾಗ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಾಟಳ್ಳಿ ಗ್ರಾಮ ಪಂಚಾಯತಿ ಸುಳ್ಳಾಡಿ ಗ್ರಾಮದ ಕಿಚ್ಚುಗೊತ್ತು ಮಾರಮ್ಮ ದೇವಸ್ಥಾನದಲ್ಲಿ ವಿಷಪ್ರಸಾದ ಸೇವನೆ ಮಾಡಿ ಈವರೆಗೆ 14 ಜನ ಸಾವನ್ನು ಅಪ್ಪಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಸ್ಥಳಕ್ಕೆ ಹೋಗಿ ಎಲ್ಲ ಆಸ್ಪತ್ರೆಯಲ್ಲಿ ವಿಚಾರಣೆ ಮಾಡಿ
ಸ್ಥಳದಲ್ಲೇ 5 ಲಕ್ಷ ಪರಿಹಾರವನ್ನು ಸಹ ಘೋಷಣೆ ಮಾಡಿ ಬಂದಿದ್ದಾರೆ. ಬಹುಶಃ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ಸಾಮಾನ್ಯವಾಗಿ ನಮ್ಮೆಲ್ಲರ ವಾಡಿಕೆ. ಆದರೆ ಇಲ್ಲಿ ಯಾರು ಪ್ರಸಾದವನ್ನು ಮಾಡದ ಅವನ ಮಗಳೇ ಸತ್ತಿರುವಂಥದ್ದು ಆಶ್ಚರ್ಯ ತರುವಂಥ ಸಂಗತಿ. ಅಂದರೆ ಯಾವುದೋ ಗೊತ್ತಿಲ್ಲದ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಪಿತೂರಿಯಿಂದ ಈ ಘಟನೆ ನಡೆದಿದೆ. ಸರ್ಕಾರ ತೀವ್ರತರವಾದಂಥ ಕ್ರಮವನ್ನು ತಗೊಳ್ಳೋದ್ರ ಮೂಲಕ ಈ ರೀತಿ ಪ್ರಯತ್ನ ಯಾರೇ ಮಾಡಿದ್ರೂ ಸಹ ಇನ್ನು ಮುಂದೆ ಸರ್ಕಾರ ಕ್ಷಮಿಸೋದಿಲ್ಲ ಅನ್ನುವಂಥ ರೀತಿ ಒಂದು ಸರಿಯಾದಂಥ ಕ್ರಮವನ್ನು ತಗೊಂಡಾಗ ಈ ಘಟನೆಗಳು ಮರುಕಳಿಸೋದಿಲ್ಲ. ಆ ದಿಕ್ಕಿನಲ್ಲಿ ಸರ್ಕಾರ ಈಗಾಗಲೇ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. 5 ಲಕ್ಷ ರೂಪಾಯಿ ಘೋಷಣೆಯನ್ನು ಸಹ ಮಾಡಿದ್ದೀರಾ, ಜೊತೆಗೆ ಉಳಿದೆಲ್ಲರೂ ಸಹ ಅವ್ರಿಗೆ ಸಹಾಯದ ಹಸ್ತವನ್ನು ಕೊಟ್ಟಿದ್ದಾರೆ. ತಂದೆ ತಾಯಿ ಇಬ್ಬರೂ ತೀರ್ಕೊಂಡು ಒಬ್ಬ ಹೆಣ್ಣು ಮಗಳು ಮಾತ್ರ ಉಳಿದಿರುವಂಥದ್ದು.